ಸಮಸ್ತ ಶುಂಠಿ ಬೆಳೆಗಾರರಿಗೆ ನನ್ನ ನಮಸ್ಕಾರಗಳು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ವಿಡಿಯೋ ಕಂಪ್ಲೀಟ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಏನು ನಿಮ್ಮ ಅಭಿಪ್ರಾಯಗಳನ್ನ ಮೆನ್ಷನ್ ಮಾಡಿ, ಆ್ಯಂಡ್ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ಶುಂಠಿ ರೇಟ್ ಬಂದು 1,500 ಅಂತ ಹೇಳ್ತಿದ್ದಾರೆ. ಒಂದಿನ ಅಲ್ಲಿಗೆ ಹೋಗಿ ಶುಂಠಿ ವಾಷಿಂಗ್ ಹತ್ರನೇ ಹೋಗಿ ಒಂದು ವಿಡಿಯೋ ಮಾಡಿ, ನಿಮ್ಗೆ ಹೇಳ್ತೀನಿ ಎಷ್ಟೆಷ್ಟಿದೆ, ಏನೇನು ಕತೆ ಆಗ್ತೈತೆ ಅಂತ. ಅದೇನಾದರೂ ಆಗಲಿ ಗುರು, ನಾನು ಬೀಜಕ್ಕೆ ಇಡ್ತೀನಿ ಶುಂಠಿಯ ಆಗಿದ್ದಾಗಲಿ. ಬೀಜಕ್ಕೇ ಇದು ಶುಂಠಿ ನಂದು. ಏನಾರಾಗಲಿ, ಇನ್ನೂ ಬೇಕಾದ್ರೆ ಇನ್ನೂ ಒಂದು 50 ಇಂಚು ಮಳೆ ಹುಯ್ಲಿಬೇಕಿದ್ರೆ ಸಮಸ್ಯೆ ಇಲ್ಲ. ಬೀಜಕ್ಕೆ ಅಂತಲೇ ಮಾಡಿದ್ದೀನಿ, ಬೀಜಕ್ಕೆ ಇದು ಇರಲಿ, ಏನು ತೊಂದರೆ ಇಲ್ಲ, ಬೀಜಕ್ಕಾಗುತ್ತೆ ನನ್ನ ಶುಂಠಿ. ಕಾಲು ಅದಕ್ತಾ ಇದೆ ಸ್ವಲ್ಪ ಹೈಟಲ್ಲಿ, ಮತ್ತು ಈ ಥರ ಇಳಿಜಾರು ಇರೋದ್ರಿಂದ ನನ್ನ ಶುಂಠಿ ರೇಂಜಿಗಿದೆ. ಹಳ್ಳ ಗಿಳ್ಳ ಆಗಿದ್ದಿದ್ರೆ ನನ್ನ ಕತೆ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ, ನೋಡೋಣ. ಇಷ್ಟು ಮಳೆ ಬಂದರೂ ಈ ರೇಂಜಿಗೆ ಕಂಟ್ರೋಲ್ ಆಗಿದೆ ನನ್ನ ಶುಂಠಿ, ಪರವಾಗಿಲ್ಲ. ಸೊ ಬೀಜಕ್ಕೆ ಇಡಲೇಬೇಕು ಏನಾದರೂ ಆಗಲಿ. ಹಳ್ಳಕ್ಕೆ ಹಾಕಿರೋ ಪರಿಸ್ಥಿತಿ ತೋರಿಸ್ತಾ ಇದ್ದೀನಿ, ಬನ್ನಿ ಈಗ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡ್ತಾ ನಿಂತಿದ್ದಾರೆ ಶುಂಠಿಯ ನೋಡಿ, ಹಳ್ಳಕ್ಕೆ ಹಾಕೊಂಡು ನೋಡ್ತಾ ಇದ್ದಾರೆ ಏನು ಮಾಡೋದಪ್ಪ ಅಂತ. ಬೆಳಗ್ಗೆ 10 ಹತ್ರ 2 ಇಂಚ್ ಮಳೆ ಆಗಿರ್ಬೋದು 10 ಗಂಟೆ ಒಳಗಡೆ ನೋಡಿಲ್ಲಿ ನೋಡಿಲ್ಲಿ. ಶುಂಠಿ ಒಳಗಿಂದ ನೀರು ಹರಿದು ಬಂದು ಮರಳು ಹೆಂಗೆ ಬಂದು ಕೂತಿದೆ ಗದ್ದೆಗೆ ನೋಡಿ. ಹಿಂಗಾಗಿದೆ ನಮ್ದಾಗೆ ನೋಡಿ, ಅಲ್ಲಿ ಇದೆ ನಮ್ಮದು. ಈ ಥರ ಬಂದಿದೆ ನಂದ ಹಾಗೆ, ಎಲ್ಲರದು ಅಷ್ಟೇ ಬಂದಿದೆ, ತೊಂದರೆ ಇಲ್ಲ. ಇನ್ನೊಂದು ರೌಂಡು ಈಗ ಮತ್ತೆ ಮಧ್ಯಾಹ್ನದ ನಂತರ ಮತ್ತೊಂದು ರೌಂಡು ಮಳೆ ಬರುತ್ತೆ. ಮೋಡ ನೋಡಿ ಅಲ್ಲಿ ಹೆಂಗೆ ಕವರ್ ಆಗ್ತೈತೆ ಮಳೆ, ಮಳೆಗೆ ಫುಲ್ಲು ಸುತ್ತ ಕವರ್ ಆಗ್ತೈತೆ ಮೋಡ. ನೋಡಿ ಅಲ್ಲಿ ಯೋಚನೆ ಮಾಡ್ತಾವ್ರೆ ಏನು ಮಾಡೋದು ಶುಂಠಿ ಕತೆ, ಹಳ್ಳಕ್ಕೆ ಬೇರೆ ಹಾಕೊಂಬಿಟ್ಟವ್ರೆ, ಇಂಥ ಪರಿಸ್ಥಿತಿ ಆಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಾವ್ರೆ, ನೋಡೋಣ. ಅವರ ಏನು ಮಾಡೋಕ್ಕಲ್ಲ ಈಗ, ಅವರು ಕೀಳಲಿಕ್ಕೂ ಆಗಲ್ಲ, ಅಲ್ಲಿ ಟ್ಯಾಕ್ಟರ್ ಆಗಲಿ ಇನ್ನೊಂದಾಗಲಿ ಎಂಥದ್ದು ಹೋಗೋಕ್ಕಾಗಲ್ಲ, ಅಲ್ಲಿಗೆ ಭಾರಿ ಕಷ್ಟ ಉಂಟು. ನಾವು ಅಂದ್ಕೊಂಡಂಗೆ ಆಗಲ್ಲ ಶುಂಠಿ ಬೆಳೆ, ತೋಟದೊಳಗಿಂದ ನೀರು ಬರುತ್ತೆ ಇಲ್ಲಿ ನೋಡೋಣ ಎಷ್ಟು ಬರ್ತೈತೆ, ಯಾವ ಮಟ್ಟಕ್ಕಿದೆ ಅಂತ. ಜಲ 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 ಉಕ್ತಾಯ್ತು ಹಂಗೆ. ನೋಡಿ ಕಡಿಮೆ ಬರಲ್ಲ ಇದು, ಇವತ್ತು ಮಳೆ ನಿಂತ್ರೂ 1 ವಾರದ ತನಕ ಬರುತ್ತೆ ಈ ನೀರು ಇದೇ ಥರ, ಅಷ್ಟು ಭೂಮಿ ಶೀತಾಂಶ ಹಿಡ್ಕೊಂಡೈತೆ. ಏನು ಮಾಡೋಂಗಿಲ್ಲ, ಹಳ್ಳಕ್ಕೆ ಹಾಕೊಂಡವ್ರ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ, ಮುಖವ ಹಂಗಾಗ್ಬಿಟ್ಟಿದ್ದಾರೆ. ಇವತ್ತಿನ ರೇಟಲ್ಲಿ ನೀವೇನು ಬೀಜದ ಶುಂಠಿ ತಗೊಂಡಿದ್ದೀರಲ್ಲ, ಆ ಶುಂಠಿ ಅದು ಆ ದುಡ್ಡು ಉಳಿಸ್ಕೊಂಡಿದ್ದಿದ್ರೆ ನಿಮ್ಮದು ಹೆಚ್ಚು ಕಡಿಮೆ
ಲಾಭನೇ. ಅಂದರೆ ಶುಂಠಿ ಹಾಕ್ದೇ ಇದ್ದಿದ್ದರೆ ಉತ್ತಮ ಅಂಥೇಳಿ. ಅಂದರೆ ಈಗ ಹತ್ತತ್ರ ಒಂದು 50 ಚೀಲ ಶುಂಠಿ ಹಾಕೋನು 5 ಆರ್ಲಿ 3 ಲಕ್ಷ ಆಯಿತು, 3 ಲಕ್ಷ ಆಗುತ್ತೆ. ಈಗ 50 ಚೀಲ ಹಾಕಿರೋನಿಗೆ ಕಿತ್ಕೊಟ್ರೆ ಎಷ್ಟು ಬರ್ಬೋದು ಚೀಲಕ್ಕೆ? ಒಂದು ಚೀಲಕ್ಕೆ ಏನೊಂದು 4 ಚೀಲ 5 ಚೀಲ ಬರುತ್ತೆ ಅಂತ ಇಟ್ಕೊಳ್ಳೋಣ. ಆಗ ಎಷ್ಟಾಯಿತು? 1 ಚೀಲಕ್ಕೆ 5 ಚೀಲ ಬಂದರೆ 50 ಚೀಲಕ್ಕೆ 5 × 5 = 25, ಆಗ 750,000 ಆಯಿತು. 750,000 ಸಿಗುತ್ತೆ, 2.5 ಲಕ್ಷ ಕಿತ್ಕೊಟ್ರೆ ಈಗ 50 ಚೀಲ ಹಾಕಿರೋನು. ಅಂದರೆ ಬೀಜು ಶುಂಠಿ ಕೊಟ್ಟಿರೋದವನು 3 ಲಕ್ಷ, ಅವನೀಗ ಕಿತ್ಕೊಟ್ರೆ ಸಿಗೋದು 2.5. ಅವನ ಕೆಲಸದ್ದು ಸ್ಪ್ರೇ ಅದು ಇದು ಕೆಲಸದ್ದು ಅದೆಲ್ಲ ಸೇರಿದ್ರೆ ಎಷ್ಟಾಗುತ್ತೆ? 50 ಚೀಲಕ್ಕೆ ಹೆಚ್ಚು ಕಡಿಮೆ ಅವನು 1.5 ಲಕ್ಷ ಖರ್ಚು ಮಾಡಿರ್ತಾನೆ. ನೀವೇ ಕೌಂಟ್, ಆಗ ನೀವೇ ಗೆಸ್ ಮಾಡಿ ಎಷ್ಟು ಲಾಭ ಎಷ್ಟು ಉಳಿತಾಯ ಆಗಿದೆ, ಹೆಂಗೆ ಕತೆ ಅಂತೇಳಿ. ಇದು ಶುಂಠಿ ಕತೆ, ಈ ವರ್ಷದ ಶುಂಠಿ ಕತೆ. ನೋಡಿ, ತೋಟದೊಳಗಡೆ ಎಲ್ಲ ನೀರು ನಿಂತೈತೆ. ಈ ಥರ ನಿಂತಿರೋದು ನಾನು ಯಾವ ವರ್ಷನೂ ನೋಡೇ ಇರಲಿಲ್ಲ. ನೋಡಿಲ್ಲಿ ಅಲ್ಲಿ ಫುಲ್ಲು ನಿಂತೈತೆ ನೀರೊಳ. ಅಬ್ಬಬ್ಬಬ್ಬ, ಫುಲ್ಲು ನೋಡಿ ಈ ತೋಟದಲ್ಲೂ ನಿಂತೈತೆ. ಏನು ಕತೆ ಕತೆ ಇದು. ಗದ್ದೆ ಬೈಲು, ಏನ್ ಏನ್ ಬೈಲ್ ಇದು? ನಿರ್ತದ ಬೈಲ ಇದು, ಈ ಬೈಲ್ ದೇವ್ರಗದ್ದೆ ದೇವ್ರಗದ್ದೆ. ಇವೆಲ್ಲ ನೋಡಿಲ್ಲಿ ಹೆಂಗೆ ಕಾವೇರಿ ಹೊಳೆ ಬಂದಂಗೆ ಬಂದು ಆ ಸರೌಂಡಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಕಟ್ಟಾಕ್ತೈತೆ ಲೆಫ್ಟ್ಗೆ, ಆ ಕಡೆಯಿಂದ ಲೆಫ್ಟ್ಗೆ ಅಲ್ವಾ? ಅಲ್ಲ, ಈ ನೀರೆಲ್ಲ ಅಲ್ಲಿ ಒಂದೇ ತಗೊಂಡು ಹೋಗ್ತೈತಾ? ಅಲ್ಲಿ ಹೋಗಿ ನಾಗಪ್ಪಳಕ್ಕೆ ನೋಡಿಲ್ಲಿ ಹೆಂಗ್ ಕಟ್ಟಾಗ್ತೈತೆ ನೀರು. ಇದು ಹೊಳೆ ಅಲ್ಲ, ಇದು ಗದ್ದೆ ಬೈಲಿದು ನೋಡಿಲ್ಲಿ. ನೋಡಿ ಹಂಗ ಆ ಕಡೆ ಹಂಗ್ ಬಂದು ಹಿಂಗ್ ಹೋಯ್ತೈತೆ, ಹಿಂಗ್ ಕಟ್ಟಾಯ್ತೈತೆ. ಇದೆಲ್ಲ ಗದ್ದೆಗಳಿವೆಲ್ಲ, ಇದು ಗದ್ದೆ ಇವೆಲ್ಲ ಗದ್ದೆ ನೋಡಿ. ಮಾರ್ನಿಂಗು ಇದ್ರ ಮೇಲೆ ಹತ್ತಿ ರೋಡ್ ಮೇಲೆ ಹತ್ತಿ ಇಲ್ಲಿ ಹೋಗ್ತಾಯ್ತು ಇದ್ರ ಮೇಲೆ ತೋಟದ ಮೇಲೆ. ಹೋಗಿ ಹೋಗಿ ನೋಡಿ, ಅದೊಂದು ಆ ಮೂಲಲ್ಲಿ ಆ ಕಾರ್ನರಲ್ಲಿ ಹೋಗೋದು, ಒಂದೇ ಕಾಲ್ ವೆಲ್ ಇರೋದು. ಎಷ್ಟು TMC ನೀರು ಹೋಗ್ತೈತೆ ಇಲ್ಲಿ ಗೊತ್ತಿಲ್ಲ, ಅಂದಾಜು ಗೊತ್ತಾಗಲ್ಲ.